सिडिलघट्टा शहर के वार्ड नंबर 10 देशत पेटे के निवासी मंजूलम्मा भारत में चल रहे लॉकडाउन के तहत गरीबों, मजदूरों, भिखारी, रुद्र सभी को अपने घर में ही खाना बनाकर हर शाम भोजन का इंतजाम करती हैं। 30 दिन से हर शाम 7 बजे विभिन्न पकवानों को जैसे कि इडली, पुलाव, भजी, मुद्दे सब कुछ अपने खुद के खर्च में बनाकर लाचार बेबस लोगों को सेवा कर रही है। मंजूलम्मा जैसे लोग देश के लिए एक मिसाल हैं। ನಮ್ಮ ಅತ್ತೇವಾಡಿನ ದೇಶದ ಕಡೆ ನಿವಾಸಿ ಆಗಿರ್ತಕ್ಕಂತಹ ಮಂಜುಳಕ್ಕನವರು ಲಾಕ್ಡೌನ್ ಕೊರೋನಾ ವೈರಸ್ನಿಂದ ಸುಮಾರು 1 ತಿಂಗಳಿಂದ ಸತತ ಇವರೇ ಅಡುಗೆಯನ್ನು ತಯಾರು ಮಾಡಿ ಸಂಜೆ 7 ಗಂಟೆಗೆ ಸರಿಯಾಗಿ ಬರ್ತಕ್ಕಂತ ನಿರ್ಗತಿಕರಿಗೆ, ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಏನಿವತ್ತು ಒಂದು ಊಟಕ್ಕೂ ಸಹ ಕಷ್ಟ ಆಗಿರ್ತಕ್ಕಂತಹ ಈ ಒಂದು ಸನ್ನಿಧಿ ದಿನಗಳಲ್ಲಿ ಇವರು ಸ್ವತಃ ಇವರೇ ಮಾಡಿ 7 ಗಂಟೆ ಸಂಜೆ ಹೊತ್ತಲ್ಲಿ ಒಂದೊತ್ತು ಊಟವನ್ನು ಇವರು ಎಲ್ಲರೂ ಬರ್ತಕ್ಕಂಥವ್ರಿಗೆಲ್ಲರಿಗೂ ಬಡಿಸ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ನಾವು ತುಂಬ ಧನ್ಯವಾದಗಳನ್ನ ಈ ಒಂದು ಮುಖಾಂತರವಾಗಿ ಇವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ.